ಒಂದು ಒಂದೂವರೆ ಎಕರೆ ಒಳಗೆ ಒಂದು 10 ಲಕ್ಷ ಬಂದ್ರೆ ನಮಗೇನೈತಿ? ಮತ್ತು ಮಗನಿಗಿಂತ ನಾನು ಚಲೋ ಅಲ್ಲ, ಮಗ ಇಂಜಿನಿಯರ್ ಮಾಡಿದ್ರೂ ಅಷ್ಟು ಗಳಿಸೋಕ್ಕಾಗಿಲ್ಲ. ಮತ್ತು ಒಬ್ಬ ರೈತ ಒಂದೂವರೆ 2 ಎಕರೆ ಇಟ್ಕೊಂಡು ಸಾಧಾರಣ ವರ್ಷಕ್ಕೆ ಒಂದು 10 ಲಕ್ಷ ಗಳಿಸ್ಬಿಟ್ರೆ ಸಾಕಲ್ರಿ, ಇನ್ನು ಇದಕ್ಕಿಂತ ಹೆಚ್ಚಿನೇನು ಬೇಕು ಅನ್ನೋದು. ನನ್ನ ಹೆಸರು ವಾಸುದೇವಮೂರ್ತಿ ಅಂತೇಳಿ, ನಮ್ಮೂರು ಚಿಕ್ಕಂಸಿ ಹೊಸೂರು ಅಂತೇಳಿ. ಒಂದೂವರೆ ಎಕರೆದೊಳಗೆ ಕುಂತಂಥ 700 ಗಿಡದೊಳಗೆ ನಂದು ಮೊದಲನೇದು ಏನಿತ್ತಂದ್ರೆ ಒಂದು ಗಿಡಕ್ಕೆ 1,000 ರೂಪಾಯಿ ತೆಗಿಬೇಕು ಅನ್ನೋದು ನಂದು ಮೊದಲನೇದು ಇತ್ತು. ಬಟ್ ಹಂಗಾರೆ ಒಂದು ಗಿಡಕ್ಕೆ ಒಂದು ಕನಿಷ್ಠ 1,000 ರೂಪಾಯಿ ತೆಗಿಬೇಕು. ಹಂಗಾರೆ 1,000 ರೂಪಾಯಿ ತೆಗಿಬೇಕಾದ್ರೆ ಒಂದು ಗಿಡಕ್ಕೆ ಇದು ಎಷ್ಟು ಬೀಳಬೇಕು? ಕನಿಷ್ಠ 20 ಕೆಜಿಯರ ಅದು ಬರಬೇಕು ಅನ್ನೋದು ಇತ್ತು ನನಗೆ ಒಂದು ಗುಣಿ. ಆದರೆ ನಾನು ಅದಕ್ಕಿಂತ ಜಾಸ್ತಿ ತೆಗೆದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಈಗ 2-3 ವರ್ಷದಿಂದ ಇತ್ತಲಾಗಂತೂ ಸರ್ 147 ಕ್ವಿಂಟಲ್ ಮಟ್ಟ ನಾನು ಅಡಿಕೆ ಬೆಳೆದಿದ್ದೇನೆ. ಅಂದರೆ ಒಂದು ವರ್ಷ ಕಡಿಮೆ, ಅದು ಬೇರೆ ಮಾತು. ಹೋದ ಸಲ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು, ಈ ಸಲ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತೈತಿ. ಅಂದರೆ ಎವರೇಜ್ 140 ಕ್ವಿಂಟಲ್ ಅಂತೂ ಆಗ್ಯದ. ನಾನು 140 ಕ್ವಿಂಟಲ್ ನಾನು ಸಾಧಾರಣ 6,500 ರೂಪಾಯಿಗೆ ಒಂದು ಕ್ವಿಂಟಲ್ ಹಸಿ ಅಡಿಕೆ ನಾನು ಕೊಟ್ಟರೆ ಬಹುಶಃ ನನಗೆ ಅಲ್ಲಿ ಏನಾಗ್ತದೆ, 7.5 ಲಕ್ಷ ರೂಪಾಯಿ ನನಗೆ ಆದಾಯ ಬರ್ತೈತಿ ಅಂತೇಳಿ. ನಾನು ಮೊನ್ನೆ 1 ವರ್ಷ ನೋಡೋಣ ಅಂತೇಳಿ ನಾನಾ ಅಡಿಕೆನ ನಾನಾ ಇಳಿಸಿ ನಾನಾ ಮಾಡಿದಾಗ ಸಹಿತ 9 ಲಕ್ಷದ ಮಟ್ಟ ನನ್ನ ಆದಾಯ ಆಯಿತು ಅಂತ. ಅಂದರೆ 1.5 ಲಕ್ಷ ಜಾಸ್ತಿ ಬಂತು ನಾವು ಮಾಡೋದ್ರಿಂದ. ಮತ್ತು ಇಲ್ಲೇ ಎರಡನೇದು ಏನಂತಂದ್ರೆ ನನಗೆ ಈ ಸಾವಯವ 2-3 ದೃಷ್ಟಿಯಿಂದ ಅನುಕೂಲ ಐತಿ ಅಂತ. ಒಂದು, ಇಳುವರಿ ಚಲೋ ಬಂತು, ಗಿಡಕ್ಕೆ ಧಕ್ಕೆ ಆಗಲಿಲ್ಲ. ಮಳೆಗಾಲ ಕಡಿಮೆ ಆದಾಗ ನೀರು ಕೊರತೆ ಆದಾಗೂ ನನಗೆ ಹೋದ ಸಲ ಧಕ್ಕೆ ಆಗಿಲ್ಲ ಅನ್ನೋದು ನನಗೆ ಭಾಳ ಸಂತೋಷ ಸಂಗತಿ. ಯಾಕಂದರೆ ಬೇರೆ ಜಮೀನೊಳಗೆ ಅಡಿಕೆ ಪೀಕು ಇವತ್ತು ಒಡಗಿ ಹೋಗಿದಾವೆ ಭಾಳ ಕಡೆ ನೀರು ಕೊರತೆ ಆದಾಗ. ನಂದು ಕನಿಷ್ಠ 3 ತಿಂಗಳ ನೀರಿನ ಕೊರತೆ ಆದರೂ ಸಹಿತ ಅಡಿಕೆ ಮರನೂ ಏನಾಗಲಿಲ್ಲ, ಮತ್ತು ಮೆಣಸು ಸಹಿತ ಏನಾಗಲಿಲ್ಲ ಅಂತೇಳಿ. ಈ ರೀತಿ ಅಡಿಕೆ ಪೀಕು ನನಗೆ ಭಾಳ ಉತ್ತಮವಂಥ ಪೀಕು ಎಲ್ಲ ದೃಷ್ಟಿಯಿಂದ. ಒಂದು, ಅಡಿಕೆ ಕೊಳೆ ಇಲ್ಲ, ಕೊಳೆ ರೋಗ ನಂದು ಇವತ್ತಿವರೆಗೂ ನಾನು ಯಾವುದೂ ಸ್ಪ್ರೇ ಮಾಡಿಲ್ಲ ಸರ್, ಯಾವುದೂ ಸ್ಪ್ರೇ ಮಾಡಿಲ್ಲ. ಕೊಳೆ ಇಲ್ಲದಂಥ ಅಡಿಕೆ ಬರ್ತದೆ. ಆಮೇಲೆ ಎಲ್ಲಿಯೂ ವೇಸ್ಟೇಜ್ ಇಲ್ಲ ಅಡಿಕೆದು. ಈ ರೀತಿ ಬರೋದ್ರಿಂದ ನಮಗೇನಾಗ್ತಂದ್ರೆ ಭಾಳ ಇನ್ಕಮ್ ಅಂದರೆ ಏನು ಅದರತ್ತ ಇನ್ಕಮ್. ಇನ್ನೊಂದು ನಾನು ನಿಮಗೆ ಹೇಳ್ತೇನೆ, ಈ ನನಗೊಂದು ಈ ಕಳೆ ತೆಗೆಸೋದ್ರಿಂದ ಲಾಭ ಏನಾಗತ್ತೆ ಅಂದರೆ, ಬಹುಶಃ ಅಡಿಕೆ ಏನಾಗ್ತದೆ ಅಂದರೆ ಸಾಧಾರಣ ಆಗಸ್ಟ್ದಿಂದ ಬೀಳಿಕತ್ತದೆ. ಬೀಳಿಕತ್ತ ಏನಾಗತ್ತೆ ಅಂದರೆ ಆ ಹುಲ್ಲೊಳಗೆ ಸಿಕ್ಕೊಂಡು ಮಳೆ ಒಳಗೆ ಸಿಕ್ಕೊಂಡಾಗ ಏನಾಗತ್ತೆ ಅಂದರೆ ಅಡಿಕೆ ದೌಡ್ ಹಾಳಾಗಿಬಿಡ್ತದೆ. ಅದೊಂದು ಸ್ವಲ್ಪ ಹಸಿ ಹೋತು ಅಂದ್ರೆ ಅದಕ್ಕೆ ಅಡಿಕೆ ಕೊಳ್ಕೊತ ಬರ್ತದೆ, ಅಂದರೆ ಅದು ಡ್ಯಾಮೇಜ್ ಆಗಿ ಹೋಗ್ತದೆ. ಬಟ್ ನಮ್ದು ಏನೈತೆ ಅಂದರೆ ಸ್ವಚ್ಛ ಇರೋದ್ರಿಂದ ನಾವು ಡೈಲಿ ಆರಿಸೋದ್ರಿಂದ ಒಂದು ಅಡಿಕೆನೂ ಇಲ್ಲಿ ಬೀಳದೇ ಇಲ್ಲ. ಬೆಳಗ್ಗೆ ಬಂದು ನಾವು ಆರಿಸ್ಬಿಟ್ರೆ ದಿವಸ ಒಂದು ಬುಟ್ಟಿ ಅಡಿಕೆ ಸಿಗ್ತದೆ, ಆ ಬುಟ್ಟಿ ತೊಗೊಂಡೋಗಿ ನಾವು ಮನೆಗೆ ಸುರಿಕೊಂಡ್ಬಿಡ್ತೀವಿ. ಅದರಿಂದ ಏನಾಗ್ತದೆ, ಸಾಧಾರಣ ಪ್ರತಿ ವರ್ಷ ನಾವು ಉದುರಿದ್ದ ಅಡಿಕೆಯಿಂದ 20-25 ಸಾವಿರ ರೂಪಾಯಿ ಸಿಗ್ತದೆ ನಮಗೆ. ಆ 25 ಸಾವಿರ ರೂಪಾಯಿ ನಮ್ದು ಎಲ್ಲ ಕಳೆ ಕೆಲಸ ಮುಗಿದೋಗ್ಬಿಡ್ತದೆ. ಅಂದರೆ ನಾವೇನು ಈ ಕಳೆ ತೆಗೆಸಿ ಸ್ವಚ್ಛ ಇಡೋದ್ರಿಂದ ಆ ಇನ್ಕಮ್ ಅಲ್ಲಿ ಬಂದುಬಿಡ್ತದೆ ಅಂತೇಳಿ. ಈಗ ನಾನು ಬೆಳೆ ಬೇರೆ ಬೆಳೆ ಮಾಡಿದ್ರಿಂದ ಅಂದರೆ ಏನು, ಈಗ ಮೆಣಸು ಮಾಡಿದ್ದೀವಿ, ಮೆಣಸಿನ ಬೆಳೆ ನನಗೆ ಪೂರ್ತಿ ಸಿಕ್ಕಿಲ್ಲ. ಬಹುಶಃ 2 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಹೋದ ವರ್ಷ ಈ ವರ್ಷ ನೋಡಿದ್ರೆ ಬಹುಶಃ ನನಗೆ ಈ ಸಲನೂ ಬಹುಶಃ 1-2 ಲಕ್ಷ ಸಿಗ್ಬೋದು ಅಂತ ಅನಿಸಿಕೆ ನಂದು. ಸರ್ ಒಂದು 2 ಕ್ವಿಂಟಲ್ 4 ಕ್ವಿಂಟಲ್ ಸನೇಕ್ ಸಿಕ್ಕರೆ 2 ಲಕ್ಷ ಸಿಗ್ತದೆ ಬೇಡ, ಸ್ವಲ್ಪ ಕಡಿಮೆ ಆದರೆ ನಂದು ಕಡಿಮೆ ಆಗ್ಬೋದು ಅಂದರೆ 1-1.5 ಲಕ್ಷ ಅಂತೂ ಫಿಕ್ಸ್ ಆಗ್ಬೋದು ಅಂತ ಅನಿಸೈತಿ. ಇವತ್ತು ನನ್ನ ಗುರಿ ಏನೈತೆ ಅಂದರೆ ಹೆಂಗಾರ ಮಾಡಿ 1-10 ಲಕ್ಷ ಮಾಡ್ಬೇಕು ಇದ್ರಾಗ ಅಂತ. ಅಂದರೆ ಈಗ ಅಂದರೆ ಇವತ್ತಾಗಲಿದ್ರೆ ಮುಂದಕ್ಕರ ಮಾಡ್ಬೇಕು ಅಂತ. ಅಂದರೆ ಒಂದೂವರೆ ಎಕರೆ ಒಳಗೆ ಒಂದು 10 ಲಕ್ಷ ಬಂದ್ರೆ ನಮಗೇನೈತಿ? ಮತ್ತು ಮಗನಿಗಿಂತ ನಾನಾ ಚಲೋ ಅಲ್ಲ, ಮಗ ಇಂಜಿನಿಯರ್ ಮಾಡಿದ್ರೂ ಅಷ್ಟು ಗಳಿಸೋಕ್ಕಾಗಿಲ್ಲ. ಮತ್ತು ಒಬ್ಬ ರೈತ 1.5-2 ಎಕರೆ ಇಟ್ಕೊಂಡು ಸಾಧಾರಣ ವರ್ಷಕ್ಕೆ ಒಂದು 10 ಲಕ್ಷ ಗಳಿಸ್ಬಿಟ್ರೆ ಸಾಕಲ್ರಿ, ಇನ್ನು ಇದಕ್ಕಿಂತ ಹೆಚ್ಚಿನೇನು ಬೇಕು ಅನ್ನೋ. ಈ ಸಾವಯವ ಮಾಡಿದ್ದು ಎಷ್ಟು ಅನುಕೂಲ ಆತಂದ್ರೆ, ನನಗೆ ಅವರು ಸಾವಯವದೊಳಗೆ ಮಾಡೋದ್ರಿಂದ ಕೆಲವು ಮಂದಿಯೆಲ್ಲ ಈ ಸಾವಯವ ಕಂಪ್ನಿಯವರು ಸಹಿತ ನನಗೆ ಬಂದು ಭೇಟಿ ಕೊಟ್ಟರು. ಕೊಟ್ಟಾಗ ಅವರು ಕೆಲವು ಪ್ರಾಡಕ್ಟ್ ಬಗ್ಗೆಯೂ ಹೇಳಿದರು. ನಾನು ಅವರು ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಅಂತ ಏನಲ್ಲ, ಬಟ್ ಆದರೆ ಅವ್ರು ಏನಂದ್ರೆ ಅಂದರೆ ನಿಮ್ಮದು ಈ ಸಾವಯವ ಮಾಡೋದ್ರಿಂದ ಅಡಿಕೆ ಒಳಗೆ 2-3 ನಮೂನಿ ನೀವು ಕಂಡುಕೊಳ್ಬೋದು ಅಂತ ಹೇಳಿದರು ಅವ್ರು. ಹೆಂಗಂದ್ರೆ ಅಡಿಕೆ ತೂಕ ಅಂದರೆ 100 ಅಡಿಕೆ ಎಷ್ಟು ತೂಕ ಬರ್ತದೆ ನೋಡ್ರಿ, ಬೇರೆ ಅಡಿಕೆಗಳು ಎಷ್ಟು ಬರ್ತಾವೆ ನೋಡ್ರಿ ಅಂತ ಹೇಳಿದರು. ಅದನ್ನೆಲ್ಲ ನಾನು ಮಾಡಿ ನೋಡಿದೆ, ಆವಾಗ ನಮ್ಮ ಅಡಿಕೆ ತೂಕ ಜಾಸ್ತಿ ಆಗ್ತಿತ್ತು. ಎರಡನೇದು ಇನ್ನೊಂದು ಏನಂತಂದರೆ ಅಡಿಕೆ ಸೈಜು ಚಲೋ ಬರ್ತಿತ್ತು, ಅದ್ರ ಜೊತೆಗೆ ಇದರ ಶೈನಿಂಗ್ ಭಾಳ ಚೆಂದ ಇರ್ತಿತ್ತು, ಅದು ನಮಗೆ ಗೊತ್ತಾಗ್ತಿತ್ತು. ಮತ್ತು ನನಗೆ ಅಡಿಕೆ ತೂಕ ಹೆಂಗೆ ಜಾಸ್ತಿ ಆಕೈತಿ ಅನ್ನೋದನ್ನು ನಾನು ಹೆಂಗೆ ಕಂಡುಕೊಂಡೆ ಅಂದರೆ, ನಾನು ಅಡಿಕೆನ ಹೆಚ್ಚಾಗಿ ಏನು ಮಾಡ್ತಿದ್ದೆ ಅಂದರೆ ಗುತ್ತಿಗೆ ಕೊಡ್ತಿದ್ದೆ. ಗುತ್ತಿಗೆ ಅಂದರೆ ಹೆಂಗಂದರೆ ಅವರಿಗೆ ತೂಕ ಕೊಡ್ತಿದ್ದೆ ನಾನು, ಕಟ್ ಮಾಡಿಕೊಂಡು ತೂಕನ ಒಯ್ಬೇಕು ಅವರು ಅಂತೇಳಿ. ಬಟ್ ಆ ತೂಕ ಮಾಡೋರು ಒಂದು ಸಲ ಏನಂದ್ರೆ, ಇಲ್ಲ ನಿಮ್ಮ ಅಡಿಕೆ ನಮಗೆ ತೂಕ ಜಾಸ್ತಿ ಬರ್ತದಲ್ರಿ, ಯಾಕೆ ಹೆಂಗೆ ಅಂತಂದರೆ, ಅವ್ರದ್ದು ಒಂದು ಗಾಡಿ ಇತ್ತು, ಒಂದು ಗಾಡಿ ಏನೈತಿಲ್ಲ ಅವ್ರದ್ದು ಆ ಲೆವೆಲ್ಗೆ ಹೇರಿದರೆ ಇಷ್ಟೇ ಕ್ವಿಂಟಲ್ ಆಗೈತಿ ಅಂತ ಕರೆಕ್ಟ್ ಪರ್ಫೆಕ್ಟ್ ರೀ. ಅವರಿಗೆ 32 ಕ್ವಿಂಟಲ್ಗಿಂತ ಜಾಸ್ತಿ ಆಗೋದಲ್ರಿ ಅಂತಿದ್ರು ಅವರು. ನಂದು 36 ಕ್ವಿಂಟಲ್ ಆಯ್ತು. ಅವ್ರೇನಂದ್ರೆ, ಇಲ್ಲ 4 ಕ್ವಿಂಟಲ್ ಜಾಸ್ತಿ ಆಗೈತಲ್ಲ ನಿಮ್ಮದು, ಹೆಂಗೆ ಅಡಿಕೆ ಜಾಸ್ತಿ ಆಗತ್ತೆ ಅಂದರು. ಗೊತ್ತಿಲ್ಲರಪ್ಪ ನನಗೆ, ಒಟ್ಟು ನಮ್ಮದಂತೂ ಅಡಿಕೆ ಹಿಂಗೆ ಐತಿ ಅಂತ ನಾನು ಹೇಳಿದೆ. ಮತ್ತು ಭಾಳ ಮಂದಿ ಅಡಿಕೆ ಉದುರಿದ ಅಡಿಕೆ ಒಯ್ದಂಥವ್ರು ಸಹಿತ, ಇಲ್ಲ ನಿಮ್ಮ ಅಡಿಕೆಯಿಂದ ನಮಗೆ ಅನುಕೂಲ ಆತ್ರಿ ಅಂದರೆ, ಸ್ವಲ್ಪ ಚಲೋ ರೇಟ್ ಸಿಗ್ತಿತ್ತು, ಅದ್ರ ಜೊತೆಗೆ ಕ್ವಾಲಿಟಿ ಚಲೋ ಇರ್ತಿತ್ತು, ಹೀಗೆಲ್ಲ ಹೇಳಿದರು. ಮತ್ತು ನಮಗೊಂದು ಮನೆ ಖುಷಿ, ಯಾಕಂದರೆ ನಾವು ಮಾಡಿದಂಥ ಈ ಸಾವಯವ ಕೃಷಿಯಿಂದ ಅಡಿಕೆ ಚಲೋ ಆಗೈತಿ ಅನ್ನೋದು ನಮಗೆ ಖುಷಿ. ಆಮೇಲೆ ನಮ್ಮ ಅಡಿಕೆ ಒಳಗೆ ಬಹುಶಃ ಉದುರ ಪ್ರಮಾಣ ಭಾಳ ಕಡಿಮೆ ರೀ. ಅದ್ರ ಜೊತೆಗೆ
ಈ ಹಣ್ಣು ಹೊಡಿತಾವು ಅಂತಾರಲ್ಲ ಏನು ಅದ್ರ ಸೀಳ್ತದಲ್ಲ ಅದು ಬಹಳ ಕಡಿಮೆ. ಸುಮಾರು ಎಲ್ಲೇ ಒಂದು ಎರಡು ಗಿಡದೊಳಗೆ ಯಾವಾಗೋ ಸ್ವಲ್ಪ ಉದುರೋದು, ಅದಕ್ಕೆ ನಾವು ಸ್ವಲ್ಪ ಸಿಲಿಕಾನ್ ಕಂಟೆಂಟ್ಸ್ ಕಡಿಮೆ ಆಗ್ತದೆ ಅಂದರು. ಅದಕ್ಕೇನಿಲ್ಲ, ಬೂದಿ ಉಪಯೋಗ ಮಾಡ್ಲಿಕ್ಕೆ ಹತ್ತಿದ್ವಿ ನಾವು. ಈ ಒಲೆಯೊಳಗೆ ಬೂದಿ ಇರ್ತದಲ್ಲ, ಆ ಒಲೆಯೊಳಗಿನ ಬೂದಿ ತಂದು ಹಾಕಿದ್ರು ಅದು ಕಂಟ್ರೋಲ್ ಆಗ್ತಿತ್ತು ಅಂತ. ಅಂದರೆ ಈ ಗೊಬ್ಬರದೊಳಗಿನ ಪ್ರಮಾಣ, ಬೂದಿ ಪ್ರಮಾಣ ಕಡಿಮೆ ಆಗಿದ್ದರಿಂದ ನಮಗೆ ಆ ಪ್ರಮಾಣ ಅಲ್ಲಿ ಸಿಗೋದಲ್ಲ ಅನ್ನೋಂಥದ್ದನ್ನು ಹೇಳಿದರು ನಮಗೆ ತಜ್ಞರು. ಆ ಪ್ರಕಾರ ಬೂದಿ ಹಾಕೋದ್ರಿಂದ ನಮಗೆ ಆ ಸಿಲಿಕಾನ್ ಕಂಟೆಂಟ್ಸ್ ಫುಲ್ಫಿಲ್ ಆಯ್ತು ಅಂತ ಅನ್ನಿಸ್ತದೆ ನಮಗೆ. ಯಾಕಂದರೆ ಇವತ್ತು ನಮ್ಮದು ಯಾವುದೂ ಉದುರೋದಿಲ್ಲ. ಬಹುಶಃ ನೀವು ಗೊನೆ ಬಿಟ್ಟು ಕಾಯಿ ಬಿಟ್ಟಾಗ ನೋಡಿದರೆ ನಮ್ಮ ತೋಟದಾಗ ನೋಡಿದರೆ ಒಂದು ಕಾಯಿನೂ ಸಿಗೋದೇ ಇಲ್ಲ ನಿಮಗೆ. ಇದು ಒಂದು ನಮಗೇನಂದರೆ ಸಂತೋಷದ ಕೆಲಸ. ಆಮೇಲೆ ಈ ಗೊಬ್ಬರಗಳನ್ನು ಅಂತ ನಾನು ಮನೆ ಗೊಬ್ಬರಗಳನ್ನು ಸಾಧಾರಣ 2 ವರ್ಷಕ್ಕೊಮ್ಮೆ ನಾನು ಈ ಕೊಟ್ಟಿಗೆ ಗೊಬ್ಬರ ಹಾಕಿಸ್ತೀನಿ. ಅದ್ರ ಜೊತೆಗೆ ಜೀವಾಮೃತ ನಾವು ಮೊದಲಿಂದನೂ ಜೀವಾಮೃತ ಮಾಡ್ಕೊತ ಬಂದೆ. ಸಾಧಾರಣ ಆವಾಗ ನಾನು ಪ್ರತಿ ತಿಂಗಳು ಜೀವಾಮೃತ ಮಾಡ್ತಿದ್ದೆ, ಈಗ ಪ್ರತಿ ತಿಂಗಳು ಜೀವಾಮೃತ ಮಾಡೋದಿಲ್ಲ. ಅದ್ರ ಜೊತೆಗೆ ಸಾಧಾರಣ ನಾನು 2 ತಿಂಗಳ 3 ತಿಂಗಳಿಗೊಮ್ಮೆ ಜೀವಾಮೃತ ಮಾಡ್ತೇನೆ. ಇನ್ನು ಈ WDC ಅಂತೇಳಿ ಅಂದರೆ ವೇಸ್ಟ್ ಈ ಕಾಂಪೋಸ್ಟ್ ಅನ್ನೋದನ್ನು ಏನೈತಲ್ಲ, ನಾನು ಸತತವಾಗಿ ಬಳಸ್ತೇನೆ. ಯಾಕಂದರೆ ಜೀವಾಮೃತ ಮಾಡಲಿಕ್ಕೂ ಸಹಿತ ನಮಗೇನು ಬೇಕಂದರೆ ಇವೆಲ್ಲ ಸಾಮಗ್ರಿಗಳು ಬೇಕು. ಮತ್ತು ಅದ್ರದ್ದು ಒಂದು ಏನು ಕಂಡೀಷನ್ ಅಂದರೆ 7 ದಿವಸದೊಳಗೆಲ್ಲ ಅದನ್ನು ಪೂರೈಕೆ ಮಾಡಬೇಕು, ನಾವು ಭೂಮಿಗೆ ಹಾಕಬೇಕು. ಅದು ಹಾಕಲಿಲ್ಲ ಅಂದರೆ ಅದ್ರ ಯೂಸ್ಫುಲ್ ಆಗಲ್ಲ ಅಂಥೇಳಿ. ಸಾಧಾರಣ ಇದು ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ, ಅದು ಈ ವೇಸ್ಟ್ ಈ ಕಂಪೋಸರ್. ಬಟ್ ಅದನ್ನು ಮಾಡಿಕೊಂಡು ನಾವು ಅದನ್ನು 7 ದಿವಸದ ನಂತರ ಭೂಮಿಗೆ ಹಾಕೋಂಥ ವ್ಯವಸ್ಥೆ ಮಾಡಿದ್ವಿ. ನಾವು ಸಾಧಾರಣ ಒಂದು 2-3 ಡ್ರಮ್ ಇಟ್ಟಿದ್ದೀವಿ, 2-3 ಡ್ರಮ್ ರೆಡಿ ಮಾಡಿಬಿಟ್ಟು ಒಂದು ಸಲ ಹಾಕಿಬಿಟ್ರೆ ಎಲ್ಲ 1 ಲೀಟ್ರ್ 2 ಲೀಟ್ರ್ ಹಾಕಲಿಕ್ಕೆ ಶಕ್ಯ ಆಕತಿ ಅನ್ನೋಂಥದ್ದು. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಗೊಬ್ಬರಗಳನ್ನು ನಾವೇ ತಯಾರು ಮಾಡೋಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ವಿ. ಒಂದು ಮೀನದ ಗೊಬ್ಬರ ನಾವು ರೆಡಿ ಮಾಡಿದ್ವಿ. ಈ ಸ್ವಲ್ಪ ಇನ್ನೊಂದು ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಕೆರೆಗಳೆಲ್ಲ ನೀರುಗಳು ಕಡಿಮೆ ಆಗಿಬಿಡ್ತಾವೆ, ಅಲ್ಲೇ ಸಣ್ಮೀನು ಜಾಸ್ತಿ ಸಿಗ್ತಾವೆ, ಸ್ವಲ್ಪ ಚೀಫ್ ಆಗ್ತದೆ ಅದು ಸಣ್ಮೀನು. ಸಾಧಾರಣ ಒಂದು 1,000-2,000ಕ್ಕೆ ಒಂದು ಬಾಕ್ಸ್ ಅಂದ್ರೆ ಒಂದು 50 ಕೆಜಿ ಒಂದು ಬಾಕ್ಸ್ ಕೊಡ್ತಾರೆ. ಅದನ್ನು ತೊಗೊಂಬಂದು ಒಂದು ಡ್ರಮ್ಮಿಗೆ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಅದಕ್ಕೆ ಸಗಣಿ ಅಥವಾ ಉಚ್ಚಿ ಇದನ್ನು ಆಕಳು ಗಂಜಲ ಎಲ್ಲ ಹಾಕಿ ಸಾಧಾರಣ 2 ತಿಂಗಳು ಅದನ್ನು ಕಳಿಯಿಟ್ಟು ಆಮೇಲೆ ಅದನ್ನು ಈ ಪೀಕಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮೀನದ ಗೊಬ್ಬರನ ಮಾಡ್ತೀವಿ. ಅದರ ಜೊತೆಗೆ ಈ ಸತ್ತು ಕರುಗಳ ಗೊಬ್ಬರಗಳನ್ನು ನಾವು ಮಾಡ್ತೀವಿ. ಆಮೇಲೆ ಸತ್ಕರುಗಳ ಗೊಬ್ಬರಗಳನ್ನು ಸಹಿತ ಮಾಡ್ತಾ ಅದ್ರ ಜೊತೆಗೆ ಅದನ್ನು ಭಾಳ ಹಾಕ್ಲಿಕ್ಕೆ ನಮಗೆ ಆಗೋದಿಲ್ಲ. ಒಂದು ನಾವು ಬ್ಯಾರಲ್ ರೆಡಿ ಮಾಡಿಕೊಂಡ್ರೆ ಸಾಧಾರಣ ನಮಗೆ ಭಾಳ ದಿವಸ ಆಗ್ತದೆ. ಸಾಧಾರಣ ಒಂದು 1 ವರ್ಷ 2 ವರ್ಷದ ಮಟ್ಟ ನಾವು ಅದನ್ನ ಇಡ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ಒಂದು ಸಲ ನಾವು ಸಾಧಾರಣ ಒಂದು 30 ಲೀಟ್ರ್ ಹಾಕಿಬಿಟ್ರೆ ಸಾಕಾಗ್ತದೆ. ಅದನ್ನು ಮುಂದೆ ತಿರುಗಿ ಮತ್ತು ನಾವು 6 ತಿಂಗಳ ನಂತರ ಹಾಕಬೇಕಾಗ್ತದೆ, ಅದರೊಳಗೆ ಏನು ಹಾಕ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಸಾಧಾರಣ ಒಂದು 2 ವರ್ಷ ನಮಗೆ ಆಯಿತು, ಮಣ್ಣಿಗೆ ಖಾಲಿ ಆಯಿತು ನಂದು ಅದು ಒಂದು ಬ್ಯಾರಲ್ಲು. ಇನ್ನು ಮತ್ತು ಮುಂದೆ ಯಾವಾಗ ಕರುಗಳು ಸಿಕ್ಕಾಗ ನಾವು ಅದನ್ನು ಮಾಡ್ಕೊಳ್ಬೇಕಾಗ್ತದೆ, ಆ ರೀತಿ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಪಂಚಗವ್ಯ ಅಂತ ಮಾಡ್ತೀವಿ. ಪಂಚಗವ್ಯ ಒಂದು ಏನಂದರೆ ನಾನು 2 ದೃಷ್ಟಿಯಿಂದ ಅನ್ಕೊಳ್ಳೋ, ಒಂದು ಭೂಮಿಗೂ ಹಾಕ್ಬೋದು, ಅದನ್ನು ಸ್ಪ್ರೇನು ಮಾಡ್ಬೋದು. ಆದರೆ ಬೇರೆಯವನು ಯಾವ ನಾವು ಸ್ಪ್ರೇ ಮಾಡಲಿಕ್ಕೆ ಬರೋದಿಲ್ಲ, ಭೂಮಿಗೆ ಹಾಕಬೇಕಾಗ್ತದೆ. ಆ ದೃಷ್ಟಿಯಿಂದ ಪಂಚಗವ್ಯ ಮಾಡಿದರೆ ಅದು ಸಹಿತ ನಮಗೆ 2-3-4-5-6 ತಿಂಗಳು ಇಡ್ಬೋದು, ಏನು ತೊಂದರೆ ಇಲ್ಲ. ಆ ರೀತಿ ಒಳಗೆ ಅದನ್ನೊಂದು ಮಾಡಿ ಇಟ್ಕೊಳ್ತೀವಿ. ಮೀನದ ಗೊಬ್ಬರ ಅಂತೂ ಸಾಧಾರಣ ನಮಗೇನು ಅದೇ ತೊಂದರೆ ಇಲ್ಲ, ಅವು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ವರ್ಷಗಂಟ್ಲಿ ಹಾಕ್ಬೋದು ಅದನ್ನ. ಅದನ್ನು ಸಹಿತ ನಾವು ಈ ಹಂತವಾಗಿ ಅಂದರೆ ಒಂದೇ ಸಲ ಅಷ್ಟು ಕೊಡೋದಿಲ್ಲ, ಇಡೀ ಬ್ಯಾರಲ್ನ ಅದನ್ನು ಸಾಧಾರಣ ಒಂದು 3 ಸಲ ಹಾಕ್ತೇವೆ, ಒಂದು ಬ್ಯಾರಲ್ 6 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಈ ರೀತಿ ಗೊಬ್ಬರಗಳನ್ನು ಮಾಡ್ತಾ ನಾವು ಈ ಒಂದು ಅಡಿಕೆ ಗಿಡಗಳನ್ನು ಬೆಳೆಸಿದ್ದೀವಿ. ಮತ್ತು ನಮ್ಮದು ಹೆಂಗೈತೆ ಅಂದರೆ ನಮ್ಮ ಕಳಿನ ಪೋಷಿಸಿ ನಿಮ್ಗೆ ಗೊತ್ತಿರ್ಬೋದು, ನೀವು ಕೈಲಿ ಕಿತ್ತರೆ ನಮ್ಮ ಕಳಿ ಬಂದುಬಿಡ್ತದೆ. ಭಾಳ ತೋಟದೊಳಗೆ ಕಳಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ಅಗದ ತೆಗಿಬೇಕು ನೀವು ಅದನ್ನ. ನಮ್ಮಲ್ಲಿ ಏನಾಗೈತೆ ಅಂದರೆ ಮೊದಲಿನಿಂದನೂ ಆ ಕಳೆಯನ್ನು ತೆಗೆಯೋದ್ರಿಂದ ಕಳೆಗಳ ಸಮಸ್ಯೆ ಇಲ್ಲ. ಬಹುಶಃ ಅದನ್ನು ಅಡ್ಡಾಡೋಕ್ಕೆ ತ್ರಾಸಾಗೋದಿಲ್ಲ, ಹೆಣ್ಮಕ್ಕಳಿಗೆ ಸರಳವಾಗಿ ತೆಗೆದು ಬಿಡ್ತಾರೆ. ಸ್ವಲ್ಪ ಹಸಿ ಇದ್ದರೆ ಸಾಕು, ಅದನ್ನು ಸಾವಕಾಶ ಕೈಲಿನ ಕಿತ್ತಂಥ ವ್ಯವಸ್ಥೆ ಮಾಡಿಬಿಡ್ತಾರೆ. ಹೀಗಾಗಿ ಕಳಿ ಒಂದು ಬಾಧೆ ಭಾಳ ಕಡಿಮೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಒಂದು ಏನಂದರೆ ನಾವು ಸಾಧ್ಯದಷ್ಟು ರೈತರಿಗೆ ಏನು ಅದನ್ನು ಹೇಳ್ತೇನೆ ಅಂದರೆ, ಬೀಜ ಉದುರೋದಕ್ಕಿಂತ ಮೊದಲು ಕಳಿ ತೆಗೀರಿ ಅಂತೇಳಿ. ಏನಾರ ಮಾಡಿರಿ, ಒಟ್ಟು ಕಳಿ ನಾಶ ಮಾಡ್ಬೇಕಂದ್ರೆ ನೀವು ಬೀಜ ಉದುರೋದಕ್ಕಿಂತ ಮೊದಲು ಮಾಡಿರಿ. ಬೀಜ ಉದುರಿದ ಮೇಲೆ ನಮ್ಗೆ ಏನಾಗೈತೆ ಅಂದರೆ ಅದ್ರ ಡಬಲ್ ಅಲ್ಲಿ ಹುಟ್ಟುತ್ತತಿ ಅಂತೇಳಿ. ಆ ರೀತಿ ಒಳಗೆ ಕಳೆ ನಾವು ಕಂಟ್ರೋಲ್ ಮಾಡೀವಿ. ಬಹುಶಃ ಇಲ್ಲಿಲ್ಲ ಅಂತೇಳಿ, ನಂದು ಈಗಾಲ 3-4-5 ತಿಂಗಳಾಯಿತು ಕಳೆ ತೆಗಿಸಿ. ಈಗ ಹಂಗೆ ಮತ್ತೆ ಹಂಗೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಯಾವಾಗಾರ ಮಳೆ ಬಂದಾಗ ತೆಗಿಸ್ತಾರೆ, ಅಲ್ಲಿ ಮಟ್ಟ ತೆಗೆಸೋದಲ್ಲ. ವೇಸ್ಟೇಜ್ ಏನದಲ್ಲ, ವೇಸ್ಟೇಜ್ ಅಂದರೆ ಈ ಗರಿಗಳು ಏನದವಲ್ಲ, ಗರಿ ಇರ್ಬೋದು ಕಸ ಇರ್ಬೋದು, ಇದನ್ನೆಲ್ಲ ನಾ ಏನು ಮಾಡ್ತೇನೆ ಅಂದರೆ ಈ ಬೇಸಿಗೆ ಒಳಗೆ ರೀ ಸರ್, ಬೇಸಿಗೆ ಅಂದರೆ ಡಿಸೆಂಬರ್ ದಾಟಿ ಬಂತು ಅಂದರೆ, ಡಿಸೆಂಬರ್ ಬಂತಂದರೆ ನಾವೇನು ಮಾಡ್ತೇವೆ ಅಂದರೆ ಇದನ್ನೆಲ್ಲ ಕಡಿಸಿ ಕಾಲುವೆ ಹಾಕಿಬಿಡ್ತೇವೆ. ಕಲ್ವೆ ಹಾಕಿ ಇದನ್ನು ಸಾಧಾರಣ ಮಳೆ ಬಿದ್ದು ಜೂನ್ ಹೊತ್ತಿನ ಮಟ್ಟನೂ ನಾವೇನು ಮಾಡೋಕೆ ಹೋಗೋದಿಲ್ಲ, ಅದು ಅಲ್ಲೇ ಇರ್ತದೆ. ಅದು ಕೊಳೆಯಷ್ಟು ಕೊಳೀತದೆ, ಉಳಿಯಷ್ಟು ಉಳಿತದೆ, ಒಣಗಷ್ಟು ಒಣಗಿಸ್ತದೆ, ಏನೋ ಆಗ್ತದೆ. ಒಟ್ಟು ಅದರದ್ದು ಒಂದು ಪರಿಸ್ಥಿತಿ ಏನಾಗ್ತದೆ. ಅದ್ರ ಜೊತೆಗೆ ನಾನೇನು ಮಾಡ್ತೇನೆ ಅಂದರೆ, ಏನು WDC ಐತಲ್ಲ, ಈ ವೇಸ್ಟ್ ಈ ಕಂಪೋಸರ್ ಏನೈತಲ್ಲ, ಅದನ್ನು ಸ್ಪ್ರೇ ಏನು ಮಾಡ್ತೀವಿ, ಅದನ್ನು ಹಾಕೋ ಮುಂದೆ ಏನು ಮಾಡ್ತೇವೆ ಅಂದರೆ ಗಿಡಕ್ಕೂ ಹಾಕ್ತೀವಿ, ಅದ್ರ ಜೊತೆಗೆ ಇದ್ರ ಮೇಲೂ ಹಾಕ್ಯಂತ ಹೋಗಿರ್ತೀವಿ. ಅದ್ರದ್ದೇನಾಗ್ತದೆ, ಒಂದು ಸ್ವಲ್ಪ ಅಲ್ಲಿ ಏನಾಗ್ತದೆ ಅದು ಕೊಳೆಯುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಅದನ್ನು ಹಾಕೋದ್ರಿಂದ. ಒಂದು ಎರಡನೇದು ಏನಂದರೆ, ನಾವೇನು ಈಗ ಜೂನದ ಮಟ್ಟ ಇದನ್ನೇನು ಮುಟ್ಟಕ್ಕೆ ಹೋಗೋದಿಲ್ಲ. ಈ ಗರಿನು ಈ ಕಡಿಸ್ತೇನೆ ನಾನು, ಕಡಿಸಿ ಅದರೊಳಗೆ ಹಾಕ್ಯಂತ ಹೋಗ್ತೇನೆ. ಯಾವುದೇ ವೇಸ್ಟ್ ಬಂದರೂ ಈ ಕಳಿ ತೆಗೆಸಿದ್ರು ಅದರೊಳಗೆ ಒಗಿತೀವಿ. ಮುಂದೆ ಜೂನ್ ಬಂತಂದರೆ ಅದನ್ನೇನು ಮಾಡ್ತೇನೆ, ತೆಗೆಸ್ತೇನೆ ನಾನು ಜೂನ್ ಸಾಧಾರಣ ಜುಲೈದ ಹೊತ್ತಿಗೆ ನೀ ಮಳೆ ಯಾವಾಗ ಸ್ಟಾರ್ಟ್ ಅದು ಆ ಕಾಲುವೆ ಅಷ್ಟು ಬಳಸ್ಬೇಕು. ನಾವು ಕಾಲುವೆ ಬಳಸೋ ಮುಂದೇನು ಮಾಡ್ತೇನೆ, ಅದನ್ನಷ್ಟು ತೆಗೆಸ್ತೇನೆ, ಅರ್ಧ ಮರ್ಧ ಕೊಳೆತಿರ್ತದೆ, ಅದನ್ನೇನೈತಲ್ಲ ಇಲ್ಲಿ ಹಾಕಿಸ್ಬಿಡ್ತೇನೆ ಎಲ್ಲ. ಅದನ್ನು
ಇದಷ್ಟು ನೆಲಕ್ಕೆ ಹಾಕಿಸ್ತಾ ಇರ್ತೇನೆ ಈ ಕಾಲುವೆ. ಇದಕ್ಕೆ ಒಟ್ಟು ಕಾಲುವೆನ ಏನು ಮಾಡ್ತೇನೆ ಅಂದರೆ ಗೋರಿಯಿಂದ ಸರಿಯಾಗಿ ಕ್ಲೀನಾಗಿ ತೆಗೆದು ಅಂದರೆ ಒಂದು ಹನಿನೂ ನೀರು ನಿಂದಿರಬಾರ್ದು ಮಳೆಗಾಲ ನೀರು, ಆ ರೀತಿ ಹೋಗಂಗೆ ಮಾಡ್ತೇನೆ. ಅದಕ್ಕೆ ಕನೆಕ್ಷನ್ ಇರತಕ್ಕಂಥ ಎಲ್ಲ ಕಾಲುವೆಗಳಿಗೆ ಕೊಟ್ಬಿಡೋದು. ಇದು ಇಲ್ಲಿ ಬೀಳ್ತದೆ. ಆವಾಗೇನಾಗತ್ತೆ ಅಂದರೆ ಮಳೆ ಬಂದಿದ್ದಕ್ಕೆ ಅದೇನಾಗತ್ತೆ, ನೆಲಕ್ಕೆ ಹತ್ತಿಕೊಂತದೆ. ನೆಲಕ್ಕೆ ಹತ್ತಿಕೊಂಡು ಇಡೀ ಮಳೆಗಾಲ ಒಂದು 3-4 ತಿಂಗಳು ಮುಗಿಯೋ ಮಟ್ಟ ಅನ್ನೋದ್ರೊಳಗೇ ಅದು ಪೂರ್ತಿ ಕಪ್ಪಾಗಿರ್ತದೆ. ಬಹುಶಃ ನಿಮಗೆಲ್ಲ ಇಲ್ಲಿ ನೋಡ್ತಿರ್ಬೇಕು, ಇದೆಲ್ಲ ಐತಿದೆ. ಇದು ಮಳೆಗಾಲದಾಗ ಕೊಳ್ತದ್ದೇ ಇದೆ. ಇದು ಹೌದ್ರಿ, ಇದು ನಾವೇನು ಮಳೆಗಾಲಕ್ಕೆ ಹಾಕಿದ್ವಲ್ಲ ಅದು ಹಿಂಗಾಗಿರ್ತದೆ. ಆಮೇಲೆ ಅದಕ್ಕಾಗಿನೂ ಉಳಿದಂಥ ವೇಸ್ಟ್ನ ಮತ್ತೆ ನಾವೇನು ಮಾಡ್ತೇವೆ ಅಂದರೆ ಬ್ಯಾಸಿಗೆ ಬಂತಂದ್ರೆ ದೀಪಾವಳಿ ಆದಮೇಲೆ ಬ್ಯಾಸಿಗೆ ಬರೋಕತ್ತಂದ್ರೆ ಬಡಬಡ ಏನಿಲ್ಲ, ಕಾಲುವೆನ ಮತ್ತೊಮ್ಮೆ ಇದು ಮಾಡಿ ಅಲ್ಲೆಲ್ಲೆಲ್ಲೇ ಕಟ್ ಹಾಕ್ಸಿ ಅಂದರೆ ನೀರು ಹೊರಗೆ ಹೋಗಬಾರ್ದು ಅನ್ನೋಂಗೆ ಕಟ್ ಹಾಕ್ಸಿ ಈ ವೇಸ್ಟೇಜನ್ನು ಮತ್ತೆ ಅದಕ್ಕೆ ಹಾಕಿ ಅಂತ ಹೊಂಟುಬಿಡ್ತೀವಿ. ಇದು ನಮ್ಮದು ಪ್ರತಿ ವರ್ಷ ಮಾಡ್ತಕ್ಕಂಥ ವ್ಯವಸ್ಥೆ ಇದು. ಹೀಗಾಗಿ ಸಾಧಾರಣ ನನಗೇನಿಸ್ತಿಲ್ಲ, ಎಲ್ಲೇ ಎಂಥ ಗರೀಬ್ ಇದ್ದರೂ ಸಹಿತ ವೇಸ್ಟೇಜ್ ಇದ್ದರೂ ಸಹಿತ ಇಲ್ಲೇ ಹೋಗೋದು. ಈಗ ನೋಡ್ರಿ ಅಡಿಕೆ ಸುಲಿದ ಮೇಲೆ ಅದರದ್ದೆಲ್ಲ ಏನು ಕಂಟಿ ಹಾಕಿರಲ್ಲ, ಕಂಟಿನ್ಯೂ ಸಹಿತ ನಾ ಕಾಲುವೆಕ್ಕೆ ಹಾಕ್ಸೇನೆ. ಈಗ ಮಳೆಗಾಲಕ್ಕೆ ಏನಾಗೈತಿ, ಅರ್ಧಂಬರ್ಧ ಒಣಗಿರ್ತದೆ, ಅದನ್ನು ತೆಗೆಸಿ ಹೊರಗೆ ಹಾಕಿಬಿಡ್ತೇನೆ. ಅದೇನಾಕತಿ, ಪೂರ್ತಿ ಮಳೆಗಾಲದೊಳಗೆ ಕೊಳ್ಕೊಂಬಿಡ್ತದೆ. ಈ ರೀತಿ ಅವನ್ನೆಲ್ಲ ಮಾಡ್ತೇವೆ. ಆಮೇಲೆ ಸಾಧ್ಯ ಇದ್ದರೆ ಈ ಮಳೆಗಾಲದ ಮುಂದೆ ಏನೈತಲ್ಲ, ಈ ಬೇಲಿ ಒಳಗಿನ ಸೊಪ್ಪು ಸಹಿತ ನಾನು ಸವರಿಸ್ತೇನೆ. ಸವರಿಸಿ ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಎಲ್ಲೆಲ್ಲೇ ಹಾಕಬೇಕು ಅಂತ ಇರ್ತೈತಿ, ವೇಸ್ಟೇಜ್ ಹಾಕ್ಲಿಕ್ಕೆ ಅನುಕೂಲ ಇರ್ತೈತಿ, ಅಲ್ಲೆಲ್ಲಿ ಹಾಕಿ ಕೈ ಬಿಟ್ಟಿರ್ತೀವಿ. ಮಳೆ ಒಳಗೆ ಅದು ಸಹಿತ ಒಳಿತಿರ್ತದೆ. ಅಡಿಕೆ ಬೆಳೆಗೆ ನನ್ನ ಕೇಳಿದರೆ ಏಕೆ ಬೆಳೆಗಿಂತ ಅದಕ್ಕೆ ಪೂರಕವಂಥ ಬೆಳೆಗಳನ್ನು ಬೆಳೆದು ಚಲೋ ಅಂತ ನನ್ನ ಅನಿಸಿಕೆ. ಒಂದು ಎರಡನೇದು ಏನಂದರೆ ಈಗ ಬಾಳೆ, ಬಹುಶಃ ನನಗೆ ಅನ್ಸಂಗ್ರೆ ಅಡಿಕೆಗೆ ಭಾಳ ಭಾಳ ಪೂರಕವಾದಂಥ ಬೆಳೆ ಅಂದರೆ ಬಾಳೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಬಾಳೆ ಬೇರುಗಳು ಸಹಿತ ಸಾಧಾರಣ 10-12 ಫೂಟ್ ಗಂಟಲಿ ಹೋಗ್ತಾವೆ, ಅಡಿಕೆ ಬೇರು ಅದೇ ರೀತಿ ಹೋಗ್ತಾವೆ, ಮತ್ತು ಅದು ಬೇರು ಸಹಿತ ಅದು ಅಡ್ಡ ಹೋಗ್ತದೆ ಹೊರತು ನೆಟ್ಟಗೆ ಹೋಗೋದಿಲ್ಲ ಒಳಗೆ. ಹೀಗಾಗಿ ಅಲ್ಲೇನು ಒಂದು ಕಾಂಬಿನೇಷನ್ ಇರ್ತದೆ ಅಡಿಕೆ ಮತ್ತು ಬಾಳೆಗೆ, ಅಂದರೆ ಅದರ ನೀರನ್ನ ಅದು ತೊಗೊಳೋದು, ಇದ್ರ ನೀರು ಅದು ತೊಗೊಳ್ಳೋಂಥ ವ್ಯವಸ್ಥೆಗಳು ಸಹಿತ ಇರ್ತದೆ. ಅಕಸ್ಮಾತ್ ಇದು ಕೊರತೆ ಆದಾಗ ಬಾಳೆ ಒಳಗಿನ ನೀರನ್ನ ಇದು ತೊಗೊಳ್ಳೋದ್ರಿಂದ ಅಲ್ಲಿ ಅನುಕೂಲತೆ ಜಾಸ್ತಿ ಇರ್ತದೆ. ಮತ್ತು ಅದೇ ರೀತಿ ಬೆಳೆ ಅಂತಂದರೆ ನಮಗೆ ಒಂದು ಈ ಪರಾವಲಂಬಿ ಇದ್ದಂಗೆ, ಅದು ಈ ಮೆಣಸು. ಬಟ್ ಅದಕ್ಕೆ ಹಬ್ಬದ್ರಿಂದ ಇಲ್ಲೇನಾಗ್ತದೆ, ನಮಗೆ ಫೀಡಿಂಗ್ ಜಾಸ್ತಿ ಕೊಡಬೇಕು ಅನ್ನೋದು ಬಿಟ್ಟರೆ ನೀರು ಸಹಿತ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಬಟ್ ಆದರೆ ಅದಕ್ಕೆ ಅದರ ಅದನ್ನು ಹಬ್ಬಿಕೊಂಡು ಅದು ಬೆಳೀತಕ್ಕಂಥ ಬೆಳೆ ಆಗಿದ್ದರಿಂದ ಅದು ನಾವು ಈಸಿಯಾಗಿ ತಗೊಬೋದು. ಎರಡು ಬೆಳೆ ನಾವು ತೆಗಿಲಿಕ್ಕೆ ಅಲ್ಲೇ ಬೆಣಸು ತೆಗಿಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಪರ್ಯಾಯ ಬೆಳೆ ಅಂದರೆ ನಾವು ಸ್ವಲ್ಪ ತಂಪಿನೊಳಗೆ ಬೆಳೆಯೋದು, ಅದ್ರ ಜೊತೆಗೆ ನೆರಳೊಳಗೆ ಬೆಳೀತಕ್ಕಂಥದ್ದು ಏಲಕ್ಕಿ. ಏಲಕ್ಕಿ ಬೆಳೆನೂ ಅದರೊಳಗೆ ಬರಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾವುದೇ ಭೂಮಿ ಇದ್ದರೂ ಬರ್ತದೆ, ಬಟ್ ನೀರಿನ ಕೊರತೆ ಅದಕ್ಕೆ ಆಗಬಾರ್ದು. ಯಾಕಂದ್ರೆ ನೀರಿನ ಕೊರತೆ ನೀರು ಭಾಳ ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. 2-3 ವರ್ಷದೊಳಗೆ ನಾವು ಅದನ್ನು ಬೆಳೆದು ನೋಡೀವಿ, ಹೋದ್ಸಲ ನಮಗೆ ನೀರು ಕಡಿಮೆ ಆದಾಗ ಅದು ನಮಗೆ ತೊಂದರೆ ಕೊಡ್ತು, ಬೆಳೆ ಯಾಕೋ ಅದು ಕುಂಠಿತ ಆಯಿತು. ಹೀಗಾಗಿ ನಮಗೇನಿಸ್ತದೆ ಅಂದರೆ ಸ್ವಲ್ಪ ನೀರಿನ ಕೊರತೆ ಅದಕ್ಕೆ ಆಗಲೇಬಾರ್ದು. ಎದಕ್ಕೆ ಏಲಕ್ಕಿಗೆ ಆ ರೀತಿ ಒಳಗೆ ಅದನ್ನು ಬೆಳಿಬೋದು. ಅದ್ರ ಜೊತೆಗೆ ನಾವು ಹೊರಗಡೆ ಅಂದರೆ ಅದಕ್ಕೆ ಬಾರ್ಡರ್ನೊಳಗೆ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳಿಬೋದು. ಸ್ವಲ್ಪ ಹಚ್ಚಿದ್ದೇವೆ ನಾವು ಅಲ್ಲೆಲ್ಲ, ಅಂದರೆ ಈಗ ಜಾಜಿ ಗಿಡಗಳನ್ನ ಹಚ್ಚೋಕ್ಕೆ ಅನುಕೂಲ ಇದ್ದಲ್ಲಿ ನಾವು ಹಚ್ಕೋಬೋದು. ಈ ರೀತಿ ಬೇರೆ ಆಮೇಲೆ ಈಗೇನು ಈ ಚಕ್ಕಿ ಮಗ್ಗು ಇಂಥ ಗಿಡಗಳನ್ನೂ ಸಹಿತ ನಾವು ಸುತ್ತಗಟ್ಟಲಿ ಬೆಳೆಸ್ಕೊಂಡಿಕ್ಕೆ ಅವಕಾಶ ಇದೆ. ನಾನು 1-2-3 ಗಿಡಗಳನ್ನ ಹಚ್ಚಿದ್ದೀನಿ, ನೋಡೋಣ ಅದು ಹೆಂಗೆ ಬರ್ತದೆ ನೋಡಿಕೊಂಡು ಮತ್ತು ಅದನ್ನು ಬೆಳೆಸೋಕ್ಕೆ ಅನುಕೂಲ ಆಗ್ಬೋದು ಅನ್ನೋಂಥ ಪರ್ಯಾಯ ಬೆಳೆಗಳನ್ನ ನಾವು ಬೆಳೀಲಿಕ್ಕೆ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಒಂದು ಇನ್ಕಮ್ ಬರ್ತಕ್ಕಂಥ ಸೋರ್ಸ್ ಆಗಿದ್ದರಿಂದ, ಅಥವಾ ಮಸಾಲೆ ಬೆಳೆಗಳಾಗಿದ್ದರಿಂದ ಅವೆಲ್ಲ ಒಂದಕ್ಕೊಂದು ಪೂರಕವಾಗಿರ್ತವೆ, ಬೆಳೀಲಿಕ್ಕೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಬೆಳೆಯೋದು ಉತ್ತಮ, ಯಾಕಂದರೆ ಕಡಿಮೆ ಭೂಮಿ ಒಳಗೆ ಬೇರೆ ಬೇರೆ ಪೀಕುಗಳನ್ನು ಬೆಳೆಯೋದ್ರಿಂದ ಆದಾಯದ ಮಟ್ಟ ಜಾಸ್ತಿ ಆಗ್ತದೆ. ಬಹುಶಃ ನನಗೆ ಗೊತ್ತಿದ್ದಂಗೆ ಅಡಿಕೆ ಒಳಗೆ ನಾನು ಸಾಧಾರಣ 7-8 ಲಕ್ಷದ ಮಟ್ಟ ತೆಗೆದಿದ್ದೀನಿ. ನಾನಾ ಮಾಡಿದಾಗ 9 ಲಕ್ಷ ತೆಗೆದೇನೆ. ಅಂದರೆ ಅಡಿಕೆ ನಾನಾ ಮಾಡಿದರೆ ಅಲ್ಲಿ 9 ಲಕ್ಷ, ಒಂದೂವರೆ ಲಕ್ಷ ರೂಪಾಯಿ ಜಾಸ್ತಿ ಸಿಗ್ತದೆ. ಹೀಗೆ ಅದು 8-9 ಲಕ್ಷ ರೂಪಾಯಿ ಅದರೊಳಗೆ ತೆಗೆದ್ರೆ ಬಹುಶಃ ಅದರ ಮುಖಾಲು ಅದಕ್ಕಿಂತ ಹೆಚ್ಚಿಗೆ ಪೀಕನ್ನು ನಾವು ತೆಗಿಲಿಕ್ಕೂ ಇದ್ರ ಅವಶ್ಯಕ ಐತಿ. ಇವತ್ತು ಕಾಳುಮೆಣಸು ನನಗನ್ನ ಸಂಬಂಧ ಕರೆಕ್ಟಾಗಿ ಬಂದರೆ ಬಹುಶಃ ಅದರಷ್ಟು ಉತ್ಪನ್ನ ಇದು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನಮ್ಮದು ಈಗ 4-5 ವರ್ಷದ ಇದು ಪೀಕು, ಬಹುಶಃ ಇದು ದಿವಸ ಓದೋದಂಗೆ ಅದರದ್ದು ಇದು ಜಾಸ್ತಿ ಆಗ್ತದೆ. ಅದಕ್ಕೆ ಸರಿಯಾದ ರೀತಿ ಒಳಗೆ ಕ್ರಮಬದ್ಧವಾಗಿ ನಾವು ವ್ಯವಸಾಯವನ್ನು ಮಾಡಿದರೆ ಬಹುಶಃ ಅದ್ರ ಇನ್ಕಮ್ ಅದರದ್ದು ಇನ್ಕಮ್ ಜಾಸ್ತಿ ಆಗ್ಬೋದು. ಅಂದರೆ ನನಗೇನಂದರೆ ಭಾಳ ಮಾಡೋದಕ್ಕಿಂತ ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಈ ಎಲ್ಲ ಪೂರಕವಾದಂಥ ಬೆಳೆಗಳನ್ನು ಬೆಳೆದು ಅಂದರೆ ಸ್ವಲ್ಪ ಗಮನ ಕೊಟ್ಟು ಬೆಳೆದ್ರೆ ಒಳ್ಳೆ ಇನ್ಕಮ್ ತೆಗಿಬೋದು ಅನ್ನೋಂಥ ವಿಚಾರ ನನ್ನ. ನೀರಿನ ನಿರ್ವಹಣೆ ವಿಚಾರದೊಳಗೆ ನಾನು ಡ್ರಿಪ್ ಮಾಡಿದ್ದಂತೂ ಕರೆ, ಯಾಕಂದರೆ ಡ್ರಿಪ್ಪ ನನಗೆ ಸೂಕ್ತ ಅಂತ ನನ್ನ ಅನಿಸಿಕೆ. ಕಾರಣ ಏನು ಅಂದರೆ ಈಗ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗೋಕ್ಕೆ ಬರೋಂಗಿಲ್ಲ ಈ ನೀರಿನ ವಿಚಾರದೊಳಗೆ. ಯಾಕಂದರೆ ನೀರು ಹಾಸಕ್ಕೆ ನಾವು ಯಾರೋ ಲೇಬರ್ ಮೇಲೆ ಅವ್ನು ಮಾಡ್ತಾನಂದ್ರೆ ಕೆಲಸ ಆಗದಂತ ವಿಚಾರ ನಾವೇ ಸ್ವತಃ ಅದನ್ನು ಏನು ಮಾಡಬೇಕು ಅಂದರೆ ಮ್ಯಾನೇಜ್ ಮಾಡಬೇಕಾಗ್ತದೆ, ಎಲ್ಲಿ ನೀರು ಬಿತ್ತು ಎಲ್ಲಿಲ್ಲ ಅಂತೇಳಿ. ನನಗೊಂದು ಸ್ವಲ್ಪ ಏನಂದರೆ ಈಗ ಸಾಧಾರಣ ಅಡಿಕೆ ಬುಡಚಿನೇನೈತಲ್ಲ ಬುಡಾನ ಭಾಳ ಸ್ವಚ್ಛ ಇಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಮತ್ತು ಸಾಧ್ಯದಷ್ಟು ಅಲ್ಲಿ ಒಂದು ಸ್ವಲ್ಪ ನೀರು ನಿಂದಿರ್ಲಿಕ್ಕೆ ಜಾಗನೂ ಮಾಡ್ತಿದ್ದೆ ನಾನು. ಈ ಸಲ ಇನ್ನೂ ಮಾಡಿಲ್ಲ, ಮಾಡಿಸ್ಬೇಕಾಗಿದೆ. ಬಟ್ ಯಾಕೆ ಅಂತಂದರೆ
ಬುಡಿಚಿಗೆ ನೀರು ಬಿತ್ತಿಲ್ಲ ಅನ್ನೋದು ಗೊತ್ತಾಗದೇ ಇಲ್ಲ, ಹುಲ್ಲು ಪಲ್ಲು ಬೆಳೆದು ಅಥವಾ ಅಲ್ಲಿ ನೀ ಅದು ಕ್ಲೀನ್ ಇರಲಿಲ್ಲ ಅಂದ್ರೆ ಗೊತ್ತಾಗದೇ ಇಲ್ಲ ಅಂತೇಳಿ. ಹೀಗಾಗಿ ಕೆಲವು ಕಡೆ ಏನಾಗ್ಬಿಡ್ತದೆ, ನೀರು ಬೀಳದಲ್ಲಿ ನಾವು ಎಲ್ಲ ನೀರು ಹೋಗತ್ಬಿಡು ಎಲ್ಲ ಕಡೆ ಅಂತ ಬಿಟ್ಟರೆ ಆಗೋದಿಲ್ಲ ಅನ್ನೋಂತಾಗಿ ವಿಚಾರ ಮಾಡಿ ಈ ಡ್ರಿಪ್ಪನ್ನು ನಾನು ಏನು ಮಾಡ್ತೇನೆ ಅಂದರೆ ಪ್ರತಿ ದಿವಸ ನಾವು ಕಂಪಲ್ಸರಿ ನಾನು ಎಲ್ಲ ಕಡೆನೂ ಅಡ್ಡಾಡ್ತೇನೆ. ಎಲ್ಲಿ ನೀರು ಬಿದ್ದಿಲ್ಲ ಅಕಸ್ಮಾತ್ ಅಲ್ಲಿ ಏನಾರ ಆಗಿತ್ತಂದ್ರೆ ಅದನ್ನೆಲ್ಲ ರಿಪೇರಿ ಮಾಡೇ ಬಿಡ್ತೇವೆ, ಯಾಕಂದ್ರೆ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತೇಳಿ. ಸ್ವಲ್ಪ ಅಲ್ಲಿ ಯಾಕೋ ಅಲ್ಲಿ ನೀರಿನ ಹಸಿ ಇಲ್ಲ ಅಂತಂದ್ರೆ ನಾವು ತಕ್ಷಣ ಅದ್ರ ಕಡೆ ಗಮನ ಕೊಡಬೇಕು ಅಂತೇಳಿ. ಇದು ನೀರು ನಿರ್ವಹಣೆ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಮಟ್ಟ ನಮ್ಗೆ ಯಾವುದೇ ತೊಂದರೆ ಇಲ್ಲ ಈ ನೀರಿನ ವಿಚಾರದೊಳಗೆ. ನಮ್ಮದು ಬೋರು ಒಳ್ಳೆ ನೀರಿನ ಒಂದು ವ್ಯವಸ್ಥೆ ಇತ್ತು, ನೀರು ಚಲೋ ಕೊಡ್ತಿತ್ತು. ಆದರೆ ಹಿಂದಿನ ಬ್ಯಾಸಿಗೆ ಒಳಗೆ ನಮಗೆ ಸ್ವಲ್ಪ ತೊಂದರೆ ಆಯಿತು. ಹೋದ ವರ್ಷದೊಳಗೆ 2022 ಒಳಗಿನ ಬ್ಯಾಸಿಗೆ ಬೇಸಿಗೆ ಕಾಲ ಭಾಳ ತೊಂದರೆ ಕೊಡ್ತು ಅಂತ ನಮಗೆ ಅನ್ನಿಸ್ತದೆ. ಆದರೆ ನಾವು ಬೇರೆ ಬೋರುಗಳನ್ನು ತೆಗೆಸ್ದಾಗೂ ಸಹಿತ ನೀರು ಬರಲೇ ಇಲ್ಲ. ಇದೇ ಬೋರ್ನೊಳಗೆ ನಾವು ನಿರ್ವಹಣೆ ಮಾಡಿದ್ವಿ. ಏನು ಮಾಡಬೇಕಾಯಿತು ಅಂದರೆ ಕಡೆಗೆ ಒಂದು ಶಿಫ್ಟ್ ಮಾಡಿಕೊಂಡು ಕೆಲವು ಗಿಡಗಳಿಗೆ ಒಂದು ಸಾಧಾರಣ ಒಂದು 200-300 ಗಿಡಕ್ಕೆ ಒಂದು ಸಲ ಹಾಸೋದು, ಆಮೇಲೆ ಮತ್ತೊಂದು 300 ಗಿಡಕ್ಕೆ ಹಾಸೋದು, ಮತ್ತೊಂದು 300 ಗಿಡಕ್ಕೆ, ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ನೀರಿಂದು ಕೊರತೆ ಆಗದಂಗೆ ನೋಡ್ಕೊಂಡ್ವಿ ಅದನ್ನು. ಬೇಸಿಗೆ ಒಳಗೆ ಮಳೆಗಾಲಕ್ಕೆ ಏನು ಸಮಸ್ಯೆ ಇಲ್ಲ ಮತ್ತು ಬೇರೆ. ಬಟ್ ಈ ನೀರಾವರಿದು ಸ್ವಲ್ಪ ನಮ್ಮ ನೀರಿನ ವ್ಯವಸ್ಥೆ ತೊಂದರೆ ಆಗ್ಯದ, ತೊಂದರೆ ಆಗಿಲ್ಲ ಅಂತಲ್ಲ, ಈ 2 ವರ್ಷದಿಂದ ನಮಗೆ ಸ್ವಲ್ಪ ತೊಂದರೆ. ಬಟ್ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂದರೆ ಅನಿವಾರ್ಯ, ಈಗ ನಾವು ಶಿಫ್ಟ್ ಮೇಲೇ ಮಾಡಬೇಕು. ಅದು ನೀರು ಎಲ್ಲಿ ಕೊರತೆ ಆಗದಂಗೆ ಮಾಡ್ಕೊಂತ ಇಲ್ಲಿಂದ ಹೊಂಟೆ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾವು ನಿರ್ವಹಣೆ ಮಾಡಿದ್ವಿ. ಆದರೆ ಡ್ರಿಪ್ ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ. ಈ ಸ್ಪ್ರಿಂಕ್ಲರ್ಕ್ಕಿಂತನೂ ಇದು ಭಾಳ ಚಲೋ ಆಗ್ತದೆ ಅನ್ನೋಂಥ ವಿಚಾರ. ಯಾಕಂದರೆ ನೇರವಾಗಿ ಆ ಬುಡಿಚಿಗೆ ಬೀಳೋದ್ರಿಂದ ಸ್ವಲ್ಪ ಅಲ್ಲಿ ಹಸಿ ಆದರೆ ಸಾಕು ಅಂತ. ಒಂದೇನಂದರೆ ಈ ಅಡಿಕೆ ಬೇರು ಏನದವಲ್ಲ ಅದು ಆಹಾರ ತೊಗೊಳ್ತಕ್ಕಂಥದ್ದು, ಹಸಿ ನೀರು ತೊಗೊಳ್ತಕ್ಕಂಥ ಬೇರು ಮ್ಯಾಲೆ ಇರೋದ್ರಿಂದ ನಾವು ಮ್ಯಾಲೆ ನೀರು ಕೊಡಬೇಕು ಹೊರತು ಒಳಗೆ ನೀರು ಕೊಡೋಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಸ್ವಲ್ಪ ಮ್ಯಾಲೆ ಹಸಿ ಆದರೆ ಸಾಕು ಅಂತಕ್ಕಂಥ ವಿಚಾರ. ನೀರು ಅದಕ್ಕೇನು ಭಾಳ ಬೇಡ ಅಂತ ನನ್ನ ಅನಿಸಿಕೆ. ಆದರೆ ಬೇಕು, ಇಲ್ಲದಂಗಿರೋಕ್ಕಾಗೋದಿಲ್ಲ. ಆ ರೀತಿ ಒಳಗೆ ನಾವು ಮ್ಯಾನೇಜ್ ಮಾಡಬೇಕು. ಅಡಿಕೆ ಕೆಲವು ಜನರು ಏನು ಅನ್ನಿಸ್ತೈತೆ ಅಂದರೆ ನೀರು ಭಾಳ ಬೇಕು ಅಂತ ನೀರು ಕಟ್ಟದಂಥವ್ರು ನಾನು ನೋಡಿದ್ದೀನಿ. ನಮ್ಮದು ಮಾರ್ಗದರ್ಶನ ಅವ್ರಿಗೆ ಏನಂದರೆ ನೀರು ಭಾಳ ಕಟ್ಟಬಾರ್ದು ಅಂತ ಅದಕ್ಕೆ. ಯಾಕಂದರೆ ನೀರು ಭಾಳ ಕಡಿಮೆ ಇರಬೇಕು, ಆದರೆ ಹಸಿ ಇರಬೇಕು. ಹಸಿ ತಪ್ಪಾಡ್ದು ಅನ್ನೋದು ಒಂದೇ ಉದ್ದೇಶ. ಮತ್ತು ಅಡಿಕೆ ಗಿಡ ದೌಡಿ ಯಾಕೆ ಫೇಲ್ ಆಕತಿ ಅನ್ನೋದಕ್ಕೂ ಒಂದು ಕಾರಣ ಅದ ರೀ ಸರ್. ನನಗೆ ಗೊತ್ತಿದ್ದಂಗೆ ನೀರಿನ ಪ್ರಮಾಣ ಭಾಳಾದಾಗ ಅದು ಅದ್ರ ಬೇರುಗಳು ಏನಾಗ್ತಾವೆ ಅಂದರೆ ಕೆಲಸನ ಮಾಡೋದಲ್ಲ ಅಂತ ನಿಂತ್ಕೊಂಡ್ಬಿಡ್ತಾವೆ ಅಂತ. ನೀರು ಕಡಿಮೆ ಆದಾಗ ಏನಾಗೈತಿ ಅಂದರೆ ಅವು ಮೇಲು ನೀರು ತೊಗೊಳ್ಳೋಂಥ ಬೇರು ಮೇಲಿರೋದ್ರಿಂದ ಆ ಮೇಲಿನ ಪದರು ಒಣಗಿಬಿಡ್ತು ಅಂದರೆ ಆಟೋಮೆಟಿಕ್ಲಿ ತಳಿಗೆ ಎಷ್ಟು ಹಸಿ ಇದ್ದರೂ ಅದು ಉಪಯೋಗ ಆಗೋದೇ ಇಲ್ಲ. ಹೀಗಾಗಿ ಅಡಿಕೆ ಗಿಡ ದೌಡು ಫೇಲ್ ಆಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮೇಗಿನ ಪದರು ಏನೈತಲ್ಲ ಹಸಿ ಇರತಕ್ಕಂಥ ವ್ಯವಸ್ಥೆ ನಾವು ನೋಡಿಕೊಂಡ್ರೆ ಸಾಕು, ಹೆಚ್ಚಿಗೆ ನೀರು ಅದಕ್ಕೆ ಉಣಿಸೋದು ಬೇಡ ಅನ್ನೋದಕ್ಕೆ ನಾವು ಸಾಧ್ಯದಷ್ಟು ಹಂತ ಹಂತವಾಗಿ ಕೆಲವು ಭಾಗ ನಾವು ಇವತ್ತು ಹಸಿದ್ರೆ ಮತ್ತೊಂದು ಭಾಗ ಮತ್ತೊಂದು ಸಣಸಿ ಹಾಕಿ ಮ್ಯಾನೇಜ್ ಮಾಡ್ತಾ ಹೊಂಟಿದ್ದೀವಿ. ಈಗ ಸದ್ಯ ಅಡಿಕೆ ತೋಟದೊಳಗೆ ಪಣಿವು ಈ ಕಾಳುಮೆಣಸು ಬೆಳಿಬೇಕು ಅನ್ನೋದೊಂದು ಏನು ನಮ್ಮಲ್ಲೇ ಕಾನ್ಸೆಪ್ಟ್ ಬಂತು. ಹಂಗಾರೆ ಯಾವುದನ್ನು ಬೆಳಿಬೇಕು, ಏನು ಮಾಡಬೇಕು ಅನ್ನೋದನ್ನು ತಜ್ಞರು ಕೇಳಿದ್ವಿ ನಾವು. ನಮ್ಮಲ್ಲಿಗೆ ಬಹುಶಃ ಪಣಿವೂರು 1 ಅಥವಾ ಪಣಿವೂರು 4 ಅಡ್ಡಿ ಇಲ್ಲ ಅಂತ ಅಂದರು. ಅದಕ್ಕೆ ನಮಗೇನು ಈಸಿಯಾಗಿ ಸಿಕ್ಕಿದ್ದು ಇಲ್ಲಿ ನಮ್ಮ ಅತಿ ಹತ್ತಿರದಲ್ಲಿ ಶಿರಸಿ ಭಾಗದೊಳಗೆ ಸಾಕಷ್ಟು ಬೆಳೆದ್ರಿಂದ ಅಲ್ಲಿ ಕೆಲವು ಬೆಳೆದಂಥ ಬೆಳೆಗಾರನ್ನು ಕೇಳಿದ್ವಿ. ಅದ್ರ ಜೊತೆಗೆ TSA ದೊಳಗೆ ಒಂದು ಒಳ್ಳೆ ಮಾಹಿತಿನೂ ಕೊಡ್ತಿದ್ರು ಅವರು. ಹೀಗಾಗಿ ನಮಗೆ ಅಲ್ಲಿ ಸಸಿಗಳು ಸಿಗ್ತಾವೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲೇ ಅದ್ರ ಬಗ್ಗೆ ಒಂದು ಮಾಹಿತಿನೂ ತೊಗೊಂಡ್ವಿ. ಹಂಗಾರೆ ಅದನ್ನು ಬೆಳಿಬೇಕು ಅನ್ನೋಂಥ ವಿಚಾರ ಮಾಡಿವಿ. ಅವರು ನಮಗೇನು ಗೈಡೆನ್ಸ್ ಕೊಟ್ಟರು ಅಂದರೆ ನೀವು 2 ಸಸಿ ಹಚ್ಚಬಹುದು ಅಂತ ಹೇಳಿದರು. ಅಂದರೆ ಒಂದು ಗಿಡಕ್ಕೆ ನಾವು 2 ಕಡೆ ಅಂದರೆ ಸಾಧಾರಣ 1 ಫೂಟು ಅಂತರದೊಳಗೆ ಅದನ್ನು ಬಿಟ್ಟು ಬೇರೆ ಬಿಟ್ಟು 1 ಫೂಟ್ ಅಂತರದೊಳಗೆ ನೀವು 2 ಸಸಿಗಳನ್ನು ಹಚ್ಕೊಂಡ್ರೆ ಒಳ್ಳೆಯದು. ಅಕಸ್ಮಾತ್ ಒಂದು ಹೋದರೂ ಸಹಿತ ಮತ್ತೊಂದು ನಿಮಗೆ ಅನುಕೂಲ ಆಗ್ತದೆ ಅನ್ನೋಂಥ ವಿಚಾರ ತಿಳಿಸಿದರು. ಆ ಪ್ರಕಾರ ನಾವು ಸಾಧಾರಣ ಒಂದು 600 ಸಸಿಗಳನ್ನು ತೊಗೊಂಬಂದು ಅದು ಸಾಧಾರಣ 1200 ಸಸಿಗಳನ್ನು ತೊಗೊಂಬಂದು 600 ಗಿಡಗಳಿಗೆ ಈ ಒಂದು ಪಣಿವೂರು ಕಾಳುಮೆಣಸಿನ ಒಂದು ಸಸಿಗಳನ್ನು ನಾವು ಹಚ್ಚಿದ್ವಿ. ಬಹುಶಃ ಅವರೇನು ನಮಗೆ ಒಂದು 2-2.5 ವರ್ಷದ ನಂತರ ನಿಮಗೆ ಫಸಲು ಚಾಲೂ ಆಕತಿ ಅಂತ ಹೇಳಿದ್ರು. ಬಹುಶಃ ನಾನು 2 ವರ್ಷಕ್ಕೆ ಹಂಗೆ ಅಲ್ಲೆಲ್ಲೆಲ್ಲೆಲ್ಲೇ ಫಸಲು ಚಾಲೂ ಆಯಿತು, ಒಳ್ಳೆ ಬೆಳವಣಿಗೆನೂ ಬಂತು, ಗಿಡನೂ ಭಾಳ ಅಗದಿ ಉತ್ತಮವಾಗಿ ಸಿಗಿತು ಬಳ್ಳಿಗಳು. ಆ ರೀತಿ ಒಳಗೆ ಬೆಳವಣಿಗೆನೂ ಆಯಿತು. ಮತ್ತು ಅದರದೊಂದು ಸ್ವಲ್ಪ ನಮ್ಮದು ಏನೈತಲ್ಲ ಅದು ದಿನನಿತ್ಯದ ಕೆಲಸ ಏನೈತಲ್ಲ ನಾವು ಅದನ್ನು ಸ್ವಲ್ಪ ನಿಗಾ ವಹಿಸಿ ಅಂದರೆ ಏನು ನಾವೇ ಅದನ್ನು ಅಬ್ಸರ್ವ್ ಮಾಡ್ಕೊತ ಅದು ಬಂದಂಥ ಆ ಕುಡಿಗಳನ್ನು ಮೇಲೆ ಕಟ್ಕೊತ ನಾವೆಲ್ಲ ಅದನ್ನು ದೇಖರೇಖೆ ಮಾಡಿದ್ರಿಂದ ಸ್ವಲ್ಪ ಅದರದ್ದು ಪ್ರಮಾಣ ಚಲೋನು ಬೆಳೀತು. ಅದ್ರ ಜೊತೆಗೆ ದೌಡು ಬೆಳೆನೂ ಪ್ರಾರಂಭ ಆಯಿತು ಅಂತ ಅನಿಸ್ತದೆ ರೀ. ಆ ರೀತಿ ಒಳಗೆ ನಮಗೆ ಆ ಕಾಲಕಾಲಕ್ಕೆ ಮತ್ತು ನಾವು ಅವ್ರದ್ದೆಲ್ಲ ತಜ್ಞರದ್ದು ಒಂದು ವಿಚಾರನೂ ತಿಳ್ಕೊಳ್ತಿದ್ವಿ. ಇದು ನಮ್ಮನ್ನು 4-5 ವರ್ಷ ರೀ, ಇದು 4 ವರ್ಷ ಮುಗಿದು 5 ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತೀವಿ. ನಾವು ಸಾಧಾರಣ ಜೂನ್ ಹೊತ್ತಿಗೆ ಇವನ್ನು ಹಚ್ಚಿದ್ವಿ. ಆ ಪ್ರಕಾರ ಅದು ಇಲ್ಲ ಜೂನಲ್ಲ ಸೆಪ್ಟೆಂಬರ್ದೊಳಗೆ ಹಚ್ಚಿದ್ವಿ ನಾವು. ಸೆಪ್ಟೆಂಬರ್ದೊಳಗೆ ಹಚ್ಚೋದ್ರಿಂದ ಮಳೆ ಕಡಿಮೆ ಆಗ್ತಾ ಇತ್ತು. ಆ ಟೈಮ್ನೊಳಗೆ ನಮಗೆ ಹಚ್ಚೋದ್ರಿಂದ ದೌಡು ಸಸಿಗಳು ಕೂತ್ಕೊಂಡಿದ್ವು. ಈಗ ನನಗೆ 3ನೇ ಪೀಕ್ ಇದು. 3ನೇ ಪೀಕ್ನೊಳಗೆ ಮೊದಲನೇ ಸಲ ಭಾಳ ಏನು ಸಿಗಲಿಲ್ಲ, ಸ್ವಲ್ಪ ಅಲ್ಲೆಲ್ಲೆಲ್ಲ ಬಿಟ್ಟಿತ್ತು. ಬಹುಶಃ ಒಂದು 10-15 ಕೆಜಿ ಸಿಕ್ಕಿತ್ತು. ಹೋದ ಸಲ ಒಂದು 60 ಕೆಜಿ ಮೇಲೆ ಸಿಗುತ್ತು. ಈ ಸಲ ನಮಗೆ ಒಂದು 3 ಕ್ವಿಂಟಲ್ ಮೇಲೆ ಸಿಗ್ಬೋದು ಅಂತ ಒಂದು ಅಂದಾಜಿದೆ. ನೋಡ್ಬೇಕು, ಯಾಕಂದರೆ ನನಗೂ ಅದರದ್ದು ಹೊಸದಾಗಿದ್ದರಿಂದ ಹೆಚ್ಚಿನ ಮಾಹಿತಿ ಇಲ್ಲ. ಅಂದರೆ ಇಷ್ಟು ಬಿಟ್ಟರೆ ಎಷ್ಟು ಸಿಗ್ತೈತಿ ಅನ್ನೋದು ನನಗೂ ಗೊತ್ತಿಲ್ಲ ಅಂತ ವಿಚಾರ.
ಒಟ್ಟಾರೆ ಅದು ನಮಗೆ ಎರಡು ದೃಷ್ಟಿಯಿಂದ, ಒಂದು ಗಿಡಕ್ಕೆ ರಕ್ಷಣೆನೂ ಆಗ್ತದೆ, ಅದ್ರ ಜೊತೆಗೆ ಒಳ್ಳೆಯ ಒಂದು ಎರಡನೇ ಪೀಕು ಅಡಿಕೆಯಷ್ಟೇ ಫಸಲನ್ನು ಕೊಡಲಿಕ್ಕೆ ಇದು ಸಮರ್ಥ ಐತಿ ಅನ್ನೋದನ್ನು ನಾವು ಕಂಡುಕೊಂಡೇವಿ. ಭಾಳ ಉತ್ತಮವಾಗಿ ಬಂದದ ಸರ್. ಮತ್ತು ಒಂದು ಏನಂದರೆ ನಾವು ಫೀಡಿಂಗ್ ಜಾಸ್ತಿ ಮಾಡಬೇಕಾಗ್ತದೆ. ನಾವೇನು ಒಂದು ಪಟ್ಟು ಗೊಬ್ಬರ ಸೊಪ್ಪು ಏನು ಕೊಡ್ತಿದ್ವಿ ಅದನ್ನು ನಾವು ಡಬಲ್ ಮಾಡಲೇಬೇಕು. ಯಾಕಂದರೆ ನಾವು ಎರಡು ಸಸಿ ಹೆಚ್ಚಿರ್ತೇವೆ ಅಂದಾಗ ಅದಕ್ಕೆ ಹೆಚ್ಚಿಗೆ ಮೂರು ಪಟ್ಟು ನಾವು ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ. ನಾ ಇಲ್ಲಿ ಗೊಬ್ಬರನೂ ಸಹಿತ ಮೊದಲು ಏನು ಕೊಡ್ತಿದ್ದೆ, ಒಂದು ಬುಟ್ಟಿ ಕೊಡಲಿ ಎರಡು ಬುಟ್ಟಿ ಕೊಡ್ತೇವೆ. ಮತ್ತು ಅವಕ್ಕೇನು ಹಾಕಬೇಕಾದಂಥ ವ್ಯವಸ್ಥೆಗಳನ್ನು ಏನದವಲ್ಲ ಅದಕ್ಕೆ ಬೇಕಾಗ್ತಕ್ಕಂಥ ನ್ಯೂಟ್ರಿಷನ್ಸ್ ಏನು ಕೊಡಬೇಕಾಗಿರ್ತೈತಿ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಡಬಲ್ ರೀತಿ ಒಳಗೆ ಅದಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಬೇಸಿಗೆ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಏನಂದರೆ ನೀರಿನ ವ್ಯವಸ್ಥೆಯನ್ನು ಎಲ್ಲೂ ಲೋಪದೋಷಗಳು ಆಗದಂಗೆ ನಾವು ನೋಡಿಕೊಂಡು ಅಲ್ಲಿ ಎಲ್ಲಿ ದೋಖ ಆಗದ ರೀತಿ ಒಳಗೆ ಅದನ್ನೊಂದು ಮ್ಯಾನೇಜ್ ಮಾಡೋದ್ರಿಂದ ಉತ್ತಮವಾದಂಥ ನಮಗೆ ಫಸಲು ಐತಿ ಅಂತ ನಾವು ತಿಳ್ಕೊಂಡೋ ಸರ್. ಇಲ್ಲಿವರೆಗಿನ ಯಾವುದೂ ದೋಖ ಇಲ್ಲ. ಆದರೆ ಹೋದ ಸಲ ನನಗೇನಾಯ್ತಂದ್ರೆ ಮಳೆ ಹಿಂದಿನ ವರ್ಷದೊಳಗೆ ಜಾಸ್ತಿ ಆದಾಗ ಒಂದು 10-20 ಬಳ್ಳಿಗಳಿಗೆ ತೊಂದರೆ ಆಯಿತು. ಅಂದರೆ ಸ್ವಲ್ಪ ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಗಿಡಗಳು ನಾಶ ಆದವು. ಆದರೆ ತಿರುಗಿ ಮತ್ತು ಬೇಸಿಗೆ ಒಳಗೆ ಅವೆಲ್ಲ ಚಿಕ್ಕೊಂಡು ಏನು ತೊಂದರೆ ಏನಾಗಿಲ್ಲ. ಆ ರೀತಿ ಒಳಗೆ ನಮಗೂ ಹೊಸದಾಗಿದ್ದರಿಂದ ಹೆಚ್ಚಿನ ಪರಿಣಾಮ ಯಾವುದೂ ನಾವೇನು ಮಾಡಲ್ಲ. ಮತ್ತು ಇದಕ್ಕೆ ಏನು ವಿಶೇಷವಾದಂಥ ಕಾಜಿ ಏನಿಲ್ಲ ಸರ್. ಈ ಕೆಂದಿಗೆ ಹುಳ ಜಾಸ್ತಿ ಅದರೊಳಗೆ ಗೂಡು ಕಟ್ಟಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಾಧಾರಣ ಒಂದು 2-3 ತಿಂಗಳಿಗೊಮ್ಮೆ ಲೈಟ್ ಆದಂಥ ಒಂದು ಯಾವ್ದಾರು ಒಂದು ಸ್ಪ್ರೇ ಕೊಡ್ತೀವಿ, ಅಷ್ಟಕ್ಕೆ ಅದು ಕಂಟ್ರೋಲ್ ಆಗಿಬಿಡ್ತದೆ. ಆಮೇಲೆ ಮಳೆ ಪ್ರಾರಂಭ ಆಗೋ ಮುಂದೆ ನಾವು ಏನೈತಲ್ಲ ಈ ಬೋರ್ಡಾನ್ ಸ್ಪ್ರೇ ಅಂತೂ ನಾವು ಕಂಪಲ್ಸರಿ ಮಾಡ್ತೀವಿ. ವರ್ಷದಾಗ ಒಂದು 2 ಸಲ ಆ ಕೆಲಸ ಮಳೆಗಾಲ ಮುಗಿಯೋದ್ರೊಳಗೆ ನಾವು ಬೋರ್ಡಾನ್ ಸ್ಪ್ರೇ ಮಾಡಿಬಿಡ್ತೀವಿ. ಅದನ್ನು ಬಿಟ್ಟರೆ ಬೇರೆ ಏನು ನಾವು ಯಾವುದನ್ನು ಕೊಡೋದಿಲ್ಲ ಸರ್. ಇಷ್ಟು ಈ ಒಂದು ಕಾಳುಮೆಣಸಿನ ಇದರೊಳಗೆ ನಾವು ಕೆಲಸ ಮಾಡ್ತಕ್ಕಂಥ ಈಗ ಮಣ್ಣಿನ ಸವಕಳಿಗಳು ಭೂಮಿಯ ಸವಕಳಿಗಳು ಸಹಜವಾಗಿರ್ತಕ್ಕಂಥ ಕ್ರಿಯೆ ರೀ ಅದು. ಯಾಕಂದರೆ ಮಳೆಗಾಲದೊಳಗೆ ಮಣ್ಣಿನ ಸವಕಳಿ ಸಹಜವಾಗಿ ಆಗ್ತಿರ್ತದೆ. ಆ ಸವಕಳಿಯನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಮಾಡಲೇಬೇಕು. ಯಾಕಂದರೆ ಆ ಸವಕಳಿ ಹಂಗೆ ಸವಕಳಿ ಆಕತಿ ಹೋಗಷ್ಟು ಹೋಗದೆ ಬಿಡೋದು, ಅದ್ರ ಕ್ರಿಯೆ ಅದು ಮಾಡತಿ ಅಂದ್ರೆ ಬಿಟ್ಟರೆ ಆಗೋದಿಲ್ಲ ಅಂತ. ಕಾರಣ ಏನು ಅಂದರೆ ಮಳೆಗಾಲದಾಗ ಎಲ್ಲೆಲ್ಲಿ ನಮಗೆ ಮಣ್ಣಿನ ಕೊರತೆಗಳು ಅಂದ್ರೇನು ಅದು ಹರಿದು ಹೋಗೋಂಥ ಚಾನ್ಸಸ್ ಇರ್ತೈತಿ. ಅದನ್ನು ಕಂಟ್ರೋಲ್ ಮಾಡ್ತೀವಿ. ಅಂದರೆ ಹೊರಗೆ ಒಡ್ಡ ಹಾಕಿ ಮಣ್ಣು ಅಲ್ಲಿ ಒಡ್ಡ ಹಾಕಿದಾಗ ಏನಾಗತ್ತೆ ಅಂದರೆ ಕಲ್ಲುಗಳನ್ನು ಇಟ್ಟು ಕಲ್ಲು ಹಾಕಿದಾಗ ನೀರು ಹರಿಯೋ ಮುಂದೆ ಏನಾಗತ್ತೆ ಮಣ್ಣು ಹೋಗೋದಿಲ್ಲ, ನೀರಷ್ಟೇ ಹೊರಗೆ ಹೋಗ್ತದೆ. ಆ ರೀತಿ ಮಾಡೋಂಥ ವ್ಯವಸ್ಥೆ ಒಂದು. ಎರಡನೇದು ಏನಂದರೆ ಎಲ್ಲೆಲ್ಲೇ ತಗ್ಗುಗಳಿರ್ತವೆ ಆ ತಗ್ಗುಗಳನ್ನು ನಾ ಬೇಸಿಗೆ ಒಳಗೆ ಏನು ಮಾಡ್ತೇನೆ ಅಂದರೆ ಉತ್ತಮವಾದಂಥ ಮಣ್ಣು ಸಿಕ್ಕರೆ ಆ ಮಣ್ಣು ತರಿಸಿ ಇಟ್ಕೊಂಡಿರ್ತೇನೆ. ಎಲ್ಲಿ ಕೊರತೆ ಇರ್ತದೆ ಅದನ್ನು ಸಮ ಮಾಡ್ತಕ್ಕಂಥ ಕೆಲಸಗಳನ್ನು ನಾನು ಮಣ್ಣಿಂದ ಮಾಡ್ತೇನೆ. ಆಮೇಲೆ ಏನು ನಮಗೆ ಮಣ್ಣಿಂದು ಫಲವತ್ತತೆಯನ್ನು ಮಾಡಬೇಕು ಅನ್ನೋದು ನಂದೇನೈತಿ. ಯಾಕಂದರೆ ಭೂಮಿನೇ ಭಾಳ ಮುಖ್ಯ ಇದಕ್ಕೆ. ಆ ಭೂಮಿನೇ ಸರಿ ಇಲ್ಲ ಅಂದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಮೊದಲನೇದೇನು ಭೂಮಿಯೊಳಗಿರ್ತಕ್ಕಂಥ ಜೀವಾಣುಗಳನ್ನು ಉಳಿಸೋದು ಭಾಳ ಮುಖ್ಯವಾದಂಥ ಕೆಲಸ. ನಂದೇನಂದರೆ ಯಾವುದೇ ಕೆಮಿಕಲ್ಸ್ ಅದಕ್ಕೆ ಮುಟ್ಟಿಸಬಾರ್ದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಯಾಕಂದರೆ ಅದು ಮುಟ್ಟಿದಾಗ ಅದು ಹೋಗೋದಲ್ಲ, ಅವೆಲ್ಲ ಮ್ಯಾಲೆ ಇರಬೇಕು ಅಂತೇಳಿ. ಒಳಗೆ ಹೋಗೋದು ಬೇಡಪ್ಪ, ಮ್ಯಾಲೆ ಇರಲಿ ಅಂತ. ಇವತ್ತು ಯಾವುದು ಎರೆಹುಳ ಇರ್ಬೋದು, ಎರೆಹುಳುಗಳು ಸಹಿತ ನಾವು ಇವತ್ತು ಗೊರಿ ತಗೊಂಡಾಗಿದ್ರೆ ಸರಳಾಗಿ ನಮಗೆ ಕಾಣ್ತಿರ್ಬೇಕು ಅವು. ಅಂದರೆ ನಮ್ಮದು ಭೂಮಿ ಚಲೋ ಐತಿ ಅಂತ ನಂದು ವಿಚಾರ. ಆ ದೃಷ್ಟಿಯೊಳಗೆ ನಮಗೆ ಅದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಾವು ಬೆಲ್ಲ ಸಹ ನನಗೆ ಅನಿಸೋ ಮಟ್ಟಿಗೆ ಪ್ರತಿ ವರ್ಷ ಒಂದು ಕ್ವಿಂಟಲ್ ಬೆಲ್ಲ ನಾವು ಭೂಮಿಗೆ ಹಾಕ್ತೀವಿ ಸರ್. ಅಂದರೆ ವಿವಿಧ ಎಲ್ಲ ರೀತಿಯಿಂದ ಈಗ ಇದಿರ್ಬೋದು, ಆಮೇಲೆ ಮೀನದ ಗೊಬ್ಬರ ಇರ್ಬೋದು. ಮೀನದ ಗೊಬ್ಬರಕ್ಕೆ ನಾವು ಮೀನು ಎಷ್ಟು ಇರ್ತೈತೆ ಅಷ್ಟು ಬೆಲ್ಲನ ಹಾಕ್ತೀವಿ. 50 ಕೆಜಿ ಮೀನು ಆಯ್ತಂದ್ರೆ 50 ಕೆಜಿ ಬೆಲ್ಲ ಹಾಕ್ತೀವಿ ನಾವು. ಹಿಂಗೆ ಎಲ್ಲದರೊಳಗೂ ಬೆಲ್ಲ ಇರೋದ್ರಿಂದ ಆ ಬೆಲ್ಲದ ಅಂಶ ಭೂಮಿಯೊಳಗೆ ನಾವು ಕೊಡೋದ್ರಿಂದ ಭೂಮಿಗೆ ಸಾಧಾರಣ ಅದರ ಸವಕಳಿ ಜೊತೆಗೆ ಫಲವತ್ತತೆಯೂ ಸಹಿತ ಜಾಸ್ತಿ ಆಗೋಕ್ಕೆ ಏನು ಬೇಕೆಲ್ಲ ಮಾಡೋಕ್ಕೆ ಅನುಕೂಲತೆ ಆಕೈತಿ ಅಂತ ನಮ್ಮ ವಿಚಾರ. ಎಲ್ಲ ನಿಮ್ಮಂಥವ್ರು ಹೇಳಿದ್ದು ವಿಚಾರದ ಮೇಲೆ ನಾವು ಮಾಡ್ಕೊತ ಹೊಂಟಿದ್ದು ಸರಿ.